ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಎಕ್ಸ್ಪ್ಲೋರರ್. ಇವತ್ತು ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಸೊ ಭಕ್ತಿ ಜಾಸ್ತಿಯಾಗಿ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ಬನ್ನಿ ನೋಡೋಣ, ಏನೇನು ನೋಡ್ಬೇಕು ಅನ್ಕೊಂಡಿದ್ದೀವೋ ನೋಡೋಣ ಬನ್ನಿ. ನಾವು ಆಪ್ ಮಾಡಿರೋ ಟ್ರಾನ್ಸ್ಪೋರ್ಟೇಷನ್ ಟ್ರೈನು. ಸೊ ಟ್ರೈನಲ್ಲಿ ಹೋದರೆ ನೈಟ್ ನೀವು ಟ್ರೈನ್ ಹತ್ತಿದ್ರೆ ಆರಾಮ್ಸೆ ಬೆಳಗ್ಗೆ ಮೇ ಬಿ 4 ಗಂಟೆ ಒಳಗಡೆ ನೀವು ರೈಲ್ವೆ ಸ್ಟೇಷನ್ ರೀಚ್ ಆಗ್ಬೋದು, ಮಂತ್ರಾಲಯ ರೈಲ್ವೆ ಸ್ಟೇಷನ್ನು. ಎಕ್ಸ್ಪ್ಲೋರರ್ಸ್, ನಾವು ರೀಚ್ ಆಗಿದ್ದೀವಿ ಮಂತ್ರಾಲಯದ ಟೆಂಪಲ್. ಸೊ ಮಂತ್ರಾಲಯದ ಟೆಂಪಲ್ ಒಳಗಡೆ ಹೋಗಬೇಕು, ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡಬೇಕು. ಏನು ಬೇಕು ಅದು ಕೇಳ್ಕೊಳ್ಳೋಣ. ರಾಘವೇಂದ್ರ ಸ್ವಾಮಿಯವರು ನೆಲೆಸಿರುವ ಸ್ಥಳ ಕರ್ನೂಲ್ ಡಿಸ್ಟ್ರಿಕ್ಟು, ಆಂಧ್ರ ಪ್ರದೇಶದಲ್ಲಿ, ಎಕ್ಸಾಕ್ಟ್ ಬಾರ್ಡರ್ ಆಫ್ ಕರ್ನಾಟಕ. ಮಂತ್ರಾಲಯದ ಆವರಣದಲ್ಲಿ ನೀವು ನೋಡ್ಬೋದು ದಶಾವತಾರ, ಮತ್ತು ಕೆಲವು ಅವತಾರಗಳು, ಲಕ್ಷ್ಮೀ ಅವತಾರ ಮತ್ತು ದುರ್ಗಾದೇವಿ ಅವತಾರ, ಎಲ್ಲ ಅವತಾರಗಳು ಅವರು ಡಿಸೈನ್ ಮಾಡಿ, ಆರ್ಟ್ ಮಾಡಿ, ಆರ್ಟ್ ವರ್ಕ್ ಮಾಡಿ, ಪೇಂಟಿಂಗ್ ಮಾಡಿ ಇಟ್ಟಿದ್ದಾರೆ. ಸೊ ಯಾರು ಮಕ್ಕಳನ್ನ ಕರ್ಕೊಂಡು ಹೋದರೆ ನೀವು ಅವನ್ನೆಲ್ಲ ತೋರಿಸ್ಬೋದು ಅವ್ರಿಗೆ, ಚಿಕ್ಕ ಮಕ್ಕಳಿಗೆ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು ನಮ್ಮ ಕಲ್ಚರ್, ನಮ್ಮ ಹೆರಿಟೇಜ್ ಆಫ್ ಇಂಡಿಯಾ, ಮತ್ತೆ ಎಷ್ಟು ದೇವತೆಗಳಿದ್ದಾರೆ. ಇಲ್ಲಿ ಮಂತ್ರಾಲಯದಲ್ಲಿ ಅವರು ಜೀವಸಮಾಧಿಯಾಗಿದ್ದಾರೆ. ಸೊ ಇದು ಎಕ್ಸಾಕ್ಟ್ ಈ ಟೆಂಪಲ್ ಇರೋದು ತುಂಗಭದ್ರಾ ನದಿ ಪಕ್ಕದಲ್ಲೇ, ಅಲ್ಲಿ ಹರಿತಾ ಇದೆ. ಇವರು ಜೀವಸಮಾಧಿ ಆಗಬೇಕಂದ್ರೆ ಹೇಳಿದರು, ನಾನು 700 ಇಯರ್ಸ್ವರೆಗೂ ನಾನು ಜೀವಸಮಾಧಿಯಾಗಿ ನಾನು ಬದುಕಿರ್ತೀನಿ, ನನ್ನ ಡಿವೋಟೀಸ್ ಯಾರಾದರೂ ಬಂದು ನನಗೆ ಸೇವೆಗಳು ಮಾಡಿದ್ರೆ ನಾನು ಅವ್ರನ್ನ ರಕ್ಷಿಸ್ತೀನಿ ಅಂತ ಒಂದು ಮಾತಲ್ಲಿ ಹೇಳೋಗಿದ್ದಾರೆ. ಸೊ ಅದರಿಂದ ತುಂಬ ಜನ ಇಲ್ಲಿ ಬಂದು ಸೇವೆ ಮಾಡಿ, ದರ್ಶನ ಮಾಡಿ ಹೋಗಿ ಅವರವರು ಸೇವೆಗಳನ್ನ ಇಲ್ಲಿ ಅರ್ಪಿಸ್ಕೊಳ್ತಾರೆ ಆ್ಯಕ್ಚುಲಿ. ಸೊ ಇವರು ಆಗಿರೋದು, ಜೀವಸಮಾಧಿ ಆಗಿರೋದು ಇನ್ ದ ಇಯರ್ 1671ಅಲ್ಲಿ. ತುಂಗಭದ್ರೆ ನದಿಯ ವಿಶೇಷ ಏನಂದರೆ, ಇಲ್ಲಿ ಬೇಸಿಕಲಿ ತುಂಬ ಜನ ಹೇಳ್ತಾರೆ ತುಂಗಾಪಾನಂ ಗಂಗಾ ಸ್ನಾನಂ ಅಂತ. ಏನಂದರೆ ತುಂಗೆಯಲ್ಲಿ ನೀರನ್ನು ಕುಡಿಬೇಕಂತೆ, ಮತ್ತು ಗಂಗೆಯಲ್ಲಿ ಸ್ನಾನ ಮಾಡಬೇಕಂತೆ, ಆ ಥರ ಏನೋ ಹೇಳ್ತಾರೆ. ಮತ್ತು ಈ ತುಂಗಭದ್ರಾ ನದಿ ಒಂದು ಡ್ಯಾಮನ್ನು ಬಿಲ್ಟ್ ಮಾಡಿದ್ದಾರೆ, ತುಂಗಭದ್ರಾ ನದಿ ಅಕ್ರಾಸ್, ಅದು ಗಾಜನೂರಿನಲ್ಲಿದೆ. ಒನ್ ಆಫ್ ದಿ ಲಾರ್ಜೆಸ್ಟ್ ಡ್ಯಾಮ್ ಅಂತ ಹೇಳ್ಬೋದು. ಇದು ಹೊಸಪೇಟಲ್ಲಿದೆ. ಗಿಲಿರಾಮ ಸುಸ್ತಕದ ರಾಮ ಜಯಜಯದೇವರ ಅಗ್ಗೋ ಈಡ ಚಿನಿ ಈಡ ಆ
కోకేస్తా ఉంది. చూసా ఫింగర్ చేంజ్ వస్తుంది ఆ చెట్టు ఇలా ఇది హైగలు ఈ చెట్టు ఇక్కడ ఇది. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ದರ್ಶನ ಆದಮೇಲೆ ಅಕ್ಕಪಕ್ಕ ಇರೋ ದೇವಸ್ಥಾನ ನೋಡಿ, ಇಲ್ಲಿ ಒಂದು ದೊಡ್ಡ ಒಂದು 30 ಮೇಲಿರೋ ಆಂಜನೇಯ ಸ್ವಾಮಿ ಇದೆ. ಸೊ ಅದು ಅಭಿ ಆಂಜನೇಯ ಸ್ವಾಮಿ ಅಂತ, ಅಲ್ಲಿ ಹೋಗಿ ದರ್ಶನ ಮಾಡಿ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಆ ಟೆಂಪಲ್ಲು. ಆಂಜನೇಯ ಸ್ವಾಮಿ ದೇವಸ್ಥಾನ ಆದಮೇಲೆ ನಾವು ಪಂಚಮುಖಿ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಪಂಚಮುಖಿ ಆಂಜನೇಯ ಸ್ವಾಮಿ ಆಕ್ಚುಲಿ ಇರೋದು. ಭದ್ರ ನದಿಯ ದಂಡೆಯಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಬಿಚ್ಚಾಲೆ ಅಂತ. ಸೊ ಇಲ್ಲಿ ಏನಂದರೆ ಅಪ್ಪನಾಚಾರ್ಯ ಅಂತ ಒಬ್ಬರು ಇದ್ದರು, ಅವರು ರಾಘವೇಂದ್ರ ಸ್ವಾಮಿಗಿಂತ 2 ವರ್ಷ ದೊಡ್ಡವರಂತೆ. ಸೊ ಅವರು ಆದ್ರೂ ಅವರು ರಾಘವೇಂದ್ರ ಸ್ವಾಮಿನೇ ನನ್ನ ಟೀಚರ್ ಅಂತ ಕನ್ಸಿಡರ್ ಮಾಡಿಕೊಂಡು, ಅವರು ರಾಘವೇಂದ್ರ ಸ್ವಾಮಿ ಅವರು ಏನೇನು ನಿಷ್ಠೆ ಇಟ್ಕೊಂಡಿದ್ರು, ಏನೇನು ದೇವರು ಕೆಲಸ ಮಾಡ್ತಾಯಿದ್ರು ಅದನ್ನು ಅವರು ಫಾಲೋ ಮಾಡ್ತಾಯಿದ್ರು. ಮತ್ತು ಅದಾದಮೇಲೆ ಅಪ್ಪಣ್ಣಾಚಾರ್ಯ ಅವ್ರ ಮನೆಯೂ ಇದೆ ಅಲ್ಲೇ ಪಕ್ಕದಲ್ಲೇ, ಒಂದು 2-3 ಕಿಲೋಮೀಟ್ರ್ ಆಸುಪಾಸಲ್ಲೇ. ಅಲ್ಲಿ ನೀವು ಹೋದರೆ ರಾಘವೇಂದ್ರ ಸ್ವಾಮಿ ಮತ್ತು ಅಪ್ಪಣ್ಣಾಚಾರ್ಯ ಅವರು ಜೊತೆಯಲ್ಲಿ ಇದ್ದುಕೊಂಡು ದೇವ್ರ ಸೇವೆ ಮಾಡಿ ಅಲ್ಲಿ ಓಡಾಡ್ತಾ ಇರೋ ಸ್ಥಳ ಅದು ಆ್ಯಕ್ಚುಲಿ. ಸೊ ಅಲ್ಲಿ ನೀವು ಹೋದ್ರೂ ನೀವು ಅಪ್ಪಣ್ಣಾಚಾರ್ಯ ಮತ್ತು ರಾಘವೇಂದ್ರ ಸ್ವಾಮಿ ಅವ್ರನ್ನ ದರ್ಶನ ಮಾಡ್ಬೋದು. ದೇವಸ್ಥಾನದ ದರ್ಶನ ಆದಮೇಲೆ ನಿಮಗೆ ರಾಘವೇಂದ್ರ ಸ್ವಾಮಿ ಮಠದ ಹತ್ರನೇ ಒಂದು ಗೋಶಾಲೆ ಇದೆ. ಆ ಗೋಶಾಲೆಯಲ್ಲಿ ಒಂದು 100-200 ಮೇಲೆ ಹಸುಗಳಿರುತ್ತೆ. ಸೊ ನಿಮಗೆ ಏನಾದರೂ ಸೇವೆ ಮಾಡಬೇಕಾದ್ರೆ ಮಾಡ್ಬೋದು ಫೈನಾನ್ಷಿಯಲಿ, ಇಲ್ಲ ಅಂದರೆ ನೀವು ಹಣ್ಣು ಹಂಪಲು ತೊಗೊಂಡು ಅದಕ್ಕೆ ಕೊಡೋ ಥರ ಆದರೆ ಕೊಡ್ಬೋದು. ಮತ್ತು ನಿಮ್ಮ ಸ್ಟ್ರೆಸ್ ಲೆವೆಲು ಕಮ್ಮಿ ಆಗುತ್ತೆ. ಮತ್ತು ಅಲ್ಲಿ ಏನಂದರೆ ಅಲ್ಲಿ ಹಸುಗಳನ್ನ ಅವರು ಪೂಜೆ ಮಾಡ್ತಾರೆ, ಒಂದೊಂದು ಸತಿ ದೇವಸ್ಥಾನಕ್ಕೂ ಕರ್ಕೊಂಡೋಗಿ ಗೋ ಪೂಜೆ ಮಾಡಿಸ್ತಾರೆ. ಸೊ ಆ ವಿಶೇಷ ಗೋಗಳನ್ನೂ ನಿಮಗೆ ದರ್ಶನ ಮಾಡಿ ಕೊಡ್ತಾರೆ.
ಎಕ್ಸ್ಪ್ಲೋರರ್ಸ್ ಇದು ನನ್ನ ಕಂಪ್ಲೀಟ್ ಪ್ರಯಾಣ ಮಂತ್ರ ಇದ್ದು. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಬಾಯ್ ಹೇಳ್ತಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಆ್ಯಂಡ್ ಶೇರ್ ಇಟ್ ಟು ಡಿಫ್ರೆಂಟ್ ಪೀಪಲ್. ಥ್ಯಾಂಕ್ ಯು ಹೇಳ್ತಾ ಗುಡ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಸಿ ಯು.